ವೀಕ್ಷಕರೆ, ಕಳೆದ ಎರಡು ವಿಡಿಯೋದಲ್ಲಿ ಫಿಟ್ಸ್ ಅಂದರೆ ಏನು, ಅದು ಬಂದಾಗ ಏನು ಮಾಡಬೇಕು ಮತ್ತು ಅದು ಬರಲು ಕಾರಣ ಏನು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಅದನ್ನು ಡಯಗ್ನೋಸ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ದ ಡಯಗ್ನೋಸಿಸ್ ಆಫ್ ಫಿಟ್ಸ್ ಈಸ್ ಎ ಕ್ಲಿನಿಕಲ್, ಅಂದರೆ ರೋಗಿಯು ಕೊಡುವಂತಹ ಮಾಹಿತಿಗಳನ್ನು ಆಧರಿಸಿ ನಾವು ನಡೆದ ಘಟನೆ ಫಿಟ್ಸ್ ಹೌದೋ ಅಲ್ಲೋ ಎಂದು ನಿರ್ಧರಿಸುತ್ತೇವೆ. ಬಟ್ ಏನಾಗುತ್ತಪ್ಪ ಅಂತೇಳಿದರೆ, ಅದು ಬಂದ ಸಂದರ್ಭದಲ್ಲಿ ಆಗುವ ಗಾಬರಿಯಿಂದ ಘಟನೆಯನ್ನು ನಾವು ಕ್ಲೀನಾಗಿ ನೋಡಿರೋದಿಲ್ಲ. ಹಾಗಾಗಿ ಕೊಡುವ ಇನ್ಫಾರ್ಮೇಷನ್ನು ಇನ್ಸಫಿಷಿಯೆಂಟ್ ಆಗಿರುತ್ತೆ. ಅದಕ್ಕೆ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಪ್ಪ ಅಂತೇಳಿದರೆ, ಆ ಸಂಶಯ ಬರೋಂಥ ಘಟನೆ ನಡೆದಾಗ ಒಬ್ಬ ವ್ಯಕ್ತಿ ಪೇಷಂಟನ್ನು ಕೇರ್ ಮಾಡ್ತಾ ಇದ್ದರೆ ಮತ್ತೊಬ್ಬರು ಅದನ್ನು ಒಂದು ವಿಡಿಯೋ ಮಾಡ್ಕೊಳ್ಳಿ. ಸೊ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಡೆದ ಘಟನೆಯನ್ನು ನಾವು ಸಂಪೂರ್ಣವಾಗಿ ನೋಡಿಬಿಟ್ಟು ಅದು ಫಿಟ್ಸ್ ಹೌದೋ ಅಲ್ವೋ ಎಂಬುದನ್ನು ನಿರ್ಧರಿಸಲು ನಮಗೆ ಸಹಾಯ ಆಗುತ್ತದೆ. ಅದು ಫಿಟ್ಸ್ ಎಂದು ಸಂಶಯ ಬಂದಾಗ ನಾವು ಕೆಲವು ಪರೀಕ್ಷೆಗಳನ್ನು ಸಜೆಸ್ಟ್ ಮಾಡ್ತೇವೆ. ಮುಖ್ಯವಾಗಿ ಇಇಜಿ ಮತ್ತು MRI ಬ್ರೈನ್. ಇಇಜಿ ಅಂದರೆ ಎಲೆಕ್ಟ್ರೋಎನ್ಸೆಫಲೋಗ್ರಾಮ್. ಹೇಗೆ ನಮಗೆ ಆರ್ಟಿಗೆ ಪ್ರಾಬ್ಲಮ್ ಆದಾಗ ECG ಮಾಡಿಸುತ್ತೇವೆಯೋ ಹಾಗೆಯೇ ಮೆದುಳಿನ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯನ್ನು ನೋಡಲು ಇಇಜಿಯನ್ನು ಮಾಡುತ್ತೇವೆ. ಸೊ ಇಇಜಿ ಮಾಡೋದ್ರಿಂದ ನಮಗೆ ನಡೆದ ಘಟನೆ ಫಿಟ್ಸ್ ಹೌದೋ ಇಲ್ಲೋ ಎಂಬುದು ಕಂಡು ಹಿಡಿಯಲು ಸಹಾಯವಾಗುತ್ತದೆ. ಇಇಜಿ ಮಾಡುವಾಗ ವಿಡಿಯೋ ಇದ್ದರೆ, ಅಂದರೆ ವಿಡಿಯೋ ಇಇಜಿ ಮಾಡಿದರೆ ಅದು ಇನ್ನೂ ಕೂಡ ನಮಗೆ ನಡೆದ ಘಟನೆ ಫಿಟ್ಸ್ ಹೌದೋ ಅಲ್ಲೋ ಎಂಬುದನ್ನು ಡಯಗ್ನೋಸ್ ಮಾಡಲು ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತೇಳಿದರೆ, ಆಲ್ ಶೇಕ್ಸ್ ಆರ್ ನಾಟ್ ಸೀಜರ್ಸ್. ಅಂದರೆ ಕೈಕಾಲು ಅಲ್ಲಾಡಿಸಿದ್ದು ಅಥವಾ ಕೈಕಾಲು ಶೇಕ್ ಮಾಡಿದ್ದು ಎಲ್ಲದೂ ಕೂಡ ಸೀಜರ್ಸ್ ಆಗಿರೋದಿಲ್ಲ, ಅದು ಬೇರೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ಇಇಜಿ ಮಾಡಬೇಕಾದ್ರೆ ವಿಡಿಯೋ ಇದ್ದರೆ ನಮಗೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲು ಭಾರಿ ಸಹಾಯವಾಗುತ್ತದೆ. ಇದಲ್ಲದೆ ಕೆಲವು ಸಂದರ್ಭದಲ್ಲಿ MRI ಬ್ರೈನ್ ಬೇಕಾಗುತ್ತದೆ. MRI ಎಲ್ಲ ಫಿಟ್ಸಿಗೂ ಬೇಕಾಗೋದಿಲ್ಲ, ಅದು ಕೆಲವು ಸಂದರ್ಭದಲ್ಲಿ ಬೇಕಾಗುತ್ತದೆ. ಅದನ್ನು ನಿಮ್ಮ ತಜ್ಞ ವೈದ್ಯರು ನಿರ್ಧರಿಸುತ್ತಾರೆ. ಮುಖ್ಯವಾಗಿ ಬ್ರೈನಲ್ಲಿ ಏನಾರ ಸ್ಟ್ರಕ್ಚರಲ್ ಚೇಂಜಸ್ ಇದೆಯೋ ಇಲ್ಲೋ, ಅಂದರೆ ಮೆದುಳು ರಚನೆ ಹೇಗಿದೆ ಅಥವಾ ಮೆದುಳಲ್ಲಿ ಏನಾರ ಗೆಡ್ಡೆ ಇದೆಯಾ ಅಥವಾ ನೀರು ತುಂಬಿಕೊಂಡಿದೆಯಾ ರಕ್ತ ಇಪ್ಪಕಟ್ಟಿದೆಯಾ ಅಂತ ನೋಡಲು ಉಪಯೋಗವಾಗುತ್ತದೆ. ಸ್ನೇಹಿತರೆ, ಈ ಫಿಟ್ಸ್ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮಗೆ ನೀವು ಕೊಡುವ ಕ್ಲಿನಿಕಲ್ ಇನ್ಫಾರ್ಮೇಷನ್ ಬಹು ಮುಖ್ಯ. ಹಾಗಾಗಿ ಈ ಘಟನೆ ನಡಿಬೇಕಾದ್ರೆ ಅದನ್ನು ಒಂದು ವಿಡಿಯೋ ಮಾಡಿಕೊಳ್ಳಿ. ವಿಡಿಯೋ ಮಾಡಿಕೊಂಡು ನಿಮ್ಮ ತಜ್ಞ ವೈದ್ಯರನ್ನು ಸಂಪರ್ಕಿಸಿ, ಅವರು ಅದನ್ನು ನೋಡಿ ಅದು ಫಿಟ್ಸ್ ಹೌದೋ ಅಲ್ವೋ, ಆಗಿದ್ದರೆ ಅದಕ್ಕೆ ಏನು ಪರೀಕ್ಷೆ ಬೇಕು ಎಂಬುದನ್ನು ನಿಮಗೆ ತಿಳಿಸುತ್ತಾರೆ. ಧನ್ಯವಾದಗಳು.